ತೊಂಬತ್ತೊಂದನೇ ಇಳಿವಯಸ್ಸಿನಲ್ಲಿ ಮಾಜಿ ಪ್ರಧಾನಿಗಳು ಮತ್ತು ಈ ನಾಡಿನ ರಾಜಕೀಯ ಅಸ್ಮಿತೆ ಅಂತ ಹೇಳಿ ನಾವು ಏನು ಕರೀತೀವೋ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರನ್ನ ಅವರು ಇವತ್ತು 11ನೇ ದಿವಸದ ಈ ಹೋರಾಟದ ವೇದಿಕೆಗೆ ಬಂದು ನಮಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿ ಹೋಗಿದ್ದಾರೆ ಅಂದಾಗ ಈ ಹೋರಾಟದ ತೀವ್ರತೆ ಮತ್ತು ಈ ಹೋರಾಟದ ಒಂದು ಘನತೆಯನ್ನು ತಾವು ಎಲ್ಲರನ್ನೂ ಕೂಡ ಮಾಧ್ಯಮದವರು ಮತ್ತು ಎಲ್ಲ ಸಾಮಾನ್ಯ ನೌಕರರು ಮತ್ತು ಸಾಮಾಜಿಕರು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ವಿಚಾರ ಇಷ್ಟೇ ಲಾಸ್ಟ್ ಮಂಗಳವಾರ ಹೋದ ಮಂಗಳವಾರ ಈ ಮಂಗಳವಾರ ಅಲ್ಲ 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಸದನದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ನಾವು ಎಲ್ಲರನ್ನೂ ಕೂಡ ಅತ್ಯಂತ ಸಂಯಮದಿಂದ 10 ದಿನಗಳ ಕಾಲ ಈ ಹೋರಾಟದ ಬಗ್ಗೆ ನಮ್ಮ ದೇವಸ್ಥಾನ ಆಗಿರತಕ್ಕಂತ ಸಂಸದೀಯ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸದನವನ್ನ ದೇವಸ್ಥಾನ ಅಂತ ಪರಿಗಣಿಸುತ್ತೇವೆ ಅಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಿ ನಾವು ಕಾಯ್ತಾ ಕೂತಿದ್ದೇವೆ ಇವತ್ತು ನಮ್ಮ ಏನು 500 ಮಂಜುನಾಥ್ ಅವರು ನಮ್ಮ ಮೇಲ್ ಸದನದಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮಾಧುಸ್ವಾಮಿ ಅವರು ತುಂಬಾ ಹಗುರವಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದರೆ ಇನ್ನು ನಾವು ಎಫ್ಡಿ ಅವರ ಜೊತೆ ಚರ್ಚೆ ಮಾಡುತ್ತೇವೆ ಚರ್ಚೆ ಮಾಡಿ ಹೇಳ್ತೇವೆ ಅನ್ನುವಂತದ್ದು ಇದು ಜಾರಿಕೆ ಉತ್ತರ ಇದನ್ನ ನಾವು ನಿರೀಕ್ಷೆ ಮಾಡಲಿಲ್ಲ ಸರ್ಕಾರದಿಂದ ಒಂದು ಸಂವಿಧಾನಬದ್ಧ ಸರ್ಕಾರ ಒಂದು ಗಟ್ಟಿಯಾದಂತ ನಿರ್ಧಾರವನ್ನ ನಾವು ಇದು ನಿರ್ಧರಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ದು ಆದರೆ ಅವರ ಈ ಹಾರಿಕೆ ಉತ್ತರ ನಮಗೆ ತುಂಬಾ ಒಂದು ಹತಾಶೆಯನ್ನು ಉಂಟು ಮಾಡಿದೆ ಸರ್ಕಾರದ ವಿಚಾರವಾಗಿ ಅದರಿಂದ ಇವತ್ತು ಸದನ ಮುಗಿಯುತ್ತೆ ಇವರು ನಮ್ಮನ್ನು 9 ದಿವಸಗಳ ಕಾಲ ಸುಮ್ಮನೆ ಕಾಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲಿ ನಮ್ಮ ಬಗ್ಗೆ ಒಂದು ಗೂಬೆ ಕೊಳಿಸುವಂತ ಕೆಲಸ ಇತ್ತು ಏನು ಸರ್ಕಾರಿ ನೌಕರರಿಗೆ ಪೆನ್ಷನ್ ಕೊಟ್ಟುಬಿಟ್ರೆ ಏನು ರಾಜ್ಯಕ್ಕೆ ಆರ್ಥಿಕ ನಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಅದು ನಿಜ ಆಗಿದ್ದರೆ ಸದನದಲ್ಲಿ ಅರ್ಥಪೂರ್ಣವಾಗಿ ಚರ್ಚೆ ಆಗಬೇಕಿತ್ತು ಚರ್ಚೆ ಆಗದೆ ಇರುವಂಥದ್ದು ಇವತ್ತು ಸರ್ಕಾರಿ ನೌಕರರನ್ನ ಕತ್ತಲಲ್ಲಿ ಇಡ್ತಕ್ಕಂಥ ಕೆಲಸ ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸ್ತಾ ಈ 11ನೇ ದಿವಸದ ಹೋರಾಟದ ನಂತರನೂ ನಾವು ಸರ್ಕಾರಕ್ಕೆ ಇನ್ನೊಂದು ಅವಕಾಶವನ್ನು ನಾವು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾಳಿಂದ ಯಾಕೆಂದ್ರೆ ಬೆಳಗಾವಲ್ಲಿ ಚಳಿಗಾಲದಲ್ಲಿ ಅಧಿವೇಶನದಲ್ಲಿದ್ದಂಥವರು ಈ ವೇದಿಕೆಗೆ ಸರ್ಕಾರದ ಪ್ರತಿನಿಧಿಗಳು ಬರೋದಕ್ಕೆ ಅವಕಾಶ ಆಗಿಲ್ಲ ಅನ್ನುವಂಥದ್ದು ಕೆಲವರಲ್ಲಿ ಮಾತಿದೆ ಆದ್ದರಿಂದ ಶುಕ್ರವಾರ ಶನಿವಾರ ಮತ್ತು ಭಾನುವಾರಗಳನ್ನು ನಾವು ಈ ಸರ್ಕಾರದ ಪ್ರತಿನಿಧಿಗಳಿಗಾಗಿ ಯಾರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೋ ಅವರು ಬಂದು ನಮಗೆ ಈ ಒಂದು ಎನ್ ಪಿ ಎಸ್ ಅನ್ನು ತೆಗೆದುಹಾಕುವ ನಿಟ್ಟಿನಲ್ಲಿ ಓ ಪಿ ಎಸ್ ಅನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಒಂದು ದೃಢ ನಿರ್ಧಾರವನ್ನು ಅವರು ನಮಗೆ ಈ ವೇದಿಕೆ ಮೂಲಕ ನಮಗೆ ತಿಳಿಸಬೇಕು ತಿಳಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ವಿಚಾರ ಈಗ ಮುಂದಿದೆ ನಮ್ಮದು ವೋಟ್ ಬಾರ್ ಓ ಪಿ ಎಸ್ ಅಂತಕ್ಕಂಥ ಅಭಿಯಾನ ಮುಂದುವರಿಯುತ್ತೆ ಮತ್ತು ಹೋರಾಟದ ಸ್ವರೂಪವನ್ನು ಭಾನುವಾರ ದಿವಸ ನಾವು 1 ಗಂಟೆಗೆ ಕೋರ್ ಕಮಿಟಿ ನಿರ್ಧಾರ ಮಾಡಿ ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡಿ ಸೋಮವಾರದಿಂದ ಈ ಪ್ರತಿಭಟನೆ ನಿಲ್ಲತ್ತಾ ಇಲ್ಲ ಮುಂದುವರಿಯುತ್ತೆ ಅದನ್ನು ಕೋರ್ ಕಮಿಟಿ ಭಾನುವಾರ ದಿವಸ ನಿರ್ಧಾರ ಮಾಡಿ ಕೋರ್ ಕಮಿಟಿ ನಾವು ಮೀಟಿಂಗ್ ಸೇರ್ತಾ ಇದ್ದೇವೆ ಈ ಎಲ್ಲ ಬೆಳವಣಿಗೆಗಳನ್ನು ಚರ್ಚೆ ಮಾಡಿ ತಮಗೆ ನಾವು ಆ ಮಾಹಿತಿಯನ್ನು ಕೊಡ್ತೇವೆ ಭಾಳ ಮುಖ್ಯವಾಗಿ ಈ ಒಂದು ವಿಷಯ ಸದನದಲ್ಲಿ ಚರ್ಚೆ ಆಗೋದಕ್ಕೆ ಜನಸಾಮಾನ್ಯರಲ್ಲಿ ಚರ್ಚೆ ಆಗೋದಕ್ಕೆ ಸಂವಿಧಾನದ 4ನೇ ಅಂಗ ಆಗಿರ್ತಕ್ಕಂಥ ಮಾಧ್ಯಮದವರು ನಮಗೆ 100ಕ್ಕೆ 100ರಷ್ಟು ಬೆಂಬಲ ಕೊಟ್ಟಿದ್ದೀರಿ ನಿಮ್ಮ ಬೆಂಬಲವನ್ನು ನಾನು ಮುಂದೂ ಕೂಡ ಅತ್ಯಂತ ವಿನಯಪೂರ್ವಕವಾಗಿ ಕೋರ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದನ್ನು ಹೇಳ್ತಾ ಇದ್ದೇನೆ ನೀವು ನೀಡಿರ್ತಕ್ಕಂಥ ಈ ಬೆಂಬಲವನ್ನು ನಾನು ಸದಾ ನೆನೆಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ದಿನಾಂಕ ಏನು ಭಾನುವಾರ ದಿವಸ 1ನೇ ತಾರೀಕು ನಾವು ತಮಗೆಲ್ಲರಿಗೂ ಮಾಹಿತಿ ಕೊಟ್ಟು ಅವತ್ತಿನ ನಿರ್ಧಾರವನ್ನು ನಾನು ತಿಳಿಸ್ತೇನೆ ನನ್ನ ಹೆಸರು ಶಾಂತರಾಮ್ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಥ್ಯಾಂಕ್ ಯು